ಈಗ ನನ್ನ ಮಾನಸಿಕ ಆರೋಗ್ಯ ಸರಿ ಉಂಟೋ ಇಲ್ವೋ ಅನ್ನುವಂಥದ್ದನ್ನು ನಾನು ಜಡ್ಜ್ ಮಾಡ್ಕೊಳ್ಳಿಕ್ಕಾಗುತ್ತಾ? ಸಿಂಪ್ಟಮ್ಸ್ ಏನು ಗೊತ್ತಾಗುತ್ತೆ ಸರ್? ಏನಾಗ್ತದೆ ಅಂತ ಹೇಳಿದರೆ, ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರೆ, ಐ ಆಮ್ ಸ್ಟ್ರೆಸ್ಡ್ ಅಂಥೇಳಿ. ಆಫೀಸ್ನಲ್ಲಿ ಕೆಲಸ ಮಾಡ್ತಿರುವಾಗ ಇಷ್ಟು ದಿನ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದವರಿಗೆ ಇತ್ತೀಚಿನ ದಿನಗಳಲ್ಲಿ ಆ ಕೆಲಸದಲ್ಲಿ ಏಕಾಗ್ರತೆ ಇರುವುದಿಲ್ಲ. ಬಾಸ್ ಏನಾದರೂ ಹೇಳಿದರೆ ಸಡನ್ನಾಗಿ ಸಿಟ್ಟು ಬರ್ಬೋದು, ಸಡನ್ನಾಗಿ ನೀವು ರಿಯಾಕ್ಟ್ ಆಗ್ತೀರಿ. ಮುಂಚೆ ನೀವು ಆ ರೀತಿ ರಿಯಾಕ್ಟ್ ಆಗಿರೋದಿಲ್ಲ. ಕೆಲಸ ಕೊಟ್ಟಾಗ ಅದು ತುಂಬ ಹೆವಿ ಅನಿಸ್ಬೋದು, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಅನಿಸ್ಬೋದು. ಕಲೀಗ್ಸ್ ಒಟ್ಟಿಗೆ ನಿಮ್ಮ ಸಂಬಂಧ ಚೆನ್ನಾಗಿ ಇಲ್ದಿರ ಸಡನ್ನಾಗಿ ನೀವು ರಿಯಾಕ್ಷನ್ನೇ ನಿಮ್ಮದು ಚೇಂಜ್ ಆಗಿರ್ಬೋದು. ಜನ ಹೇಳ್ತಾರೆ ಆವಾಗ, ಏನು ಮರೆ, ಏನೋ ನಿನ್ನಲ್ಲಿ ವ್ಯತ್ಯಾಸ ಕಂಡಿದ್ದೇವೆ ನಾವು, ಏನೋ ಇತ್ತೀಚೆಗೆ ಸ್ವಲ್ಪ ಸಿಟ್ಟು ಮಾಡ್ತಾ ಇದೆಯಾ, ನಿದ್ದೆ ಸರಿಯಾಗಿ ಬಾರದೇ ಇರ್ಬೋದು, ಊಟ ಮಾಡಲಿಕ್ಕೆ ಮನಸ್ಸಿಲ್ಲದೇ ಇರ್ಬೋದು, ಅಥವಾ ಕೆಲವು ಸಲ ನಿದ್ದೆ ಜಾಸ್ತಿ ಮಾಡ್ತಾರೆ, ಕೆಲವು ಸಲ ಊಟ ಜಾಸ್ತಿ ಮಾಡ್ತಾರೆ, ಇನ್ನೊಬ್ಬರ ಹತ್ರ ಮಾತಾಡಲಿಕ್ಕೂ ಕೆಲವು ಸಲ ಅವಾಯ್ಡ್ ಮಾಡ್ತೀವಿ ಕೆಲವೊಂದು ಸಿಚುವೇಶನ್ಸನ್ನು. ಲೈಫ್ ಬಗ್ಗೆ ಕೆಲವು ಸಲ ಏನಿಲ್ಲ, ಇನ್ನೇನು ಮಾಡಲಿಕ್ಕಿದೆ ಅನ್ನುವಂಥದ್ದು, ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ವಿಪರೀತವಾದ ಆತಂಕ ಆಗುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುವಂಥದ್ದು, ಇದೆಲ್ಲ ಹೆಚ್ಚಾಗಿ ನೀವು ನಿಮಗೆ ಗೊತ್ತಾಗ್ತದೆ ಆವಾಗ, ಏನೋ ಸರಿಯಿಲ್ಲ, ನನಗೆ ನನ್ನ ಸಂಬಂಧಗಳನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಊಟ ಸರಿಯಾಗಿ ಸೇರ್ತಾ ಇಲ್ಲ, ಸಮಥಿಂಗ್ ಈಸ್ ರಾಂಗ್ ಅಂತ ನನಗೆ ಆವಾಗ ಅನಿಸ್ತದೆ. ಓಕೆ, ಇಲ್ಲ ನನ್ನೊಟ್ಟಿಗೆ ಇದ್ದವರಿಗೆ ಗೊತ್ತಾಗ್ತದೆ, ನನ್ನ ತಂದೆ ತಾಯಿಗೆ, ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಅಥವಾ ನನ್ನ ಫ್ರೆಂಡ್ಸಿಗೆ, ಏನೋ ಇತ್ತೀಚೆಗೆ ಬದಲಾವಣೆ ಆಗ್ತಾ ಇದೆ, ಮುಂಚಿನ ಹಾಗೆ ಇಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ಏನೋ ಇವನು ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಆವಾಗ ನಾವು ಖಂಡಿತವಾಗಿ ಅದರ ಕಡೆ ನಮ್ಗೆ ಗೊತ್ತಾಗ್ತದೆ, ಓ ಸಮಥಿಂಗ್ ಈಸ್ ರಾಂಗ್, ಐ ಹ್ಯಾವ್ ಟು ಕನ್ಸಲ್ಟ್ ಅಂತ. ಓಕೆ.